ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ನೋಡ್ರಿ ಇವತ್ತಿನ ಒಂದು ಉದ್ಯೋಗ ವಾರ್ತೆ ನಾವು ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ ಆರನೇ ಮತ್ತು ಏಳನೇ ಮಹಡಿ ಕಂದಾಯ ಭವನ ಕೆಜಿ ರಸ್ತೆ ಬೆಂಗಳೂರು ಇಲ್ಲಿರುವಂತಹ ಹುದ್ದೆಗಳ ಬಗ್ಗೆ ನಾವು ಡಿಸ್ಕಸ್ ನೋಡ್ರಿ ಅಧಿಸೂಚನೆಯಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿಯು ಬೆಂಗಳೂರು ಬೆಳಗಾವಿ ಮತ್ತು ಕಲಬುರ್ಗಿ ಪೀಠಗಳಲ್ಲಿ ಪ್ರಸ್ತುತ ಖಾಲಿ ಇರುವ ಉಳಿಕೆ ಮೂಲ ವೃಂದದ ಶೀಘ್ರ ಲಿಪಿಗಾರ ಹುದ್ದೆಗಳನ್ನು ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ನಿಯಮಗಳು ಹತ್ತೊಂಬತ್ತು ಹಾಗೂ ಅದರಡಿಯಲ್ಲಿ ಕಾಲಕಾಲಕ್ಕೆ ತಿದ್ದುಪಡಿ ಮಾಡಿರುವಂತೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ನಮೂನೆಯಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹಾಗಾದರೆ ಹುದ್ದೆಗಳ ವಿವರ ನೋಡ್ರಿ ಹುದ್ದೆ ಮತ್ತು ಹುದ್ದೆಯ ಸಂಖ್ಯೆ ಏನಪ್ಪಾ ಅಂದ್ರೆ ಶೀಘ್ರ ಲಿಪಿಗಾರರು ಒಟ್ಟು ಏಳು ಹುದ್ದೆಗಳಿವೆ ಸಾಮಾನ್ಯ ಅರ್ಹತೆಗೆ ಇಲ್ಲಿ ಮೂರು ಹುದ್ದೆಗಳು ಬಂದರೆ ಪ್ರಶಿಷ್ಟ ಜಾತಿಯವರಿಗೆ ಒಂದು ಹುದ್ದೆಯನ್ನು ಮೀಸಲಾಗಿಟ್ಟಿದ್ದಾರೆ ಪರಿಶಿಷ್ಟ ಪಂಗಡದವರಿಗೆ ಒಂದು ಹುದ್ದೆಯನ್ನು ಮೀಸಲಾಗಿಟ್ಟಿದ್ದಾರೆ ಪ್ರವರ್ಗ ಒಂದಕ್ಕೆ ಒಂದು ಹುದ್ದೆಯನ್ನು ಮೀಸಲಾಗಿಟ್ಟಿದ್ದಾರೆ ಅದೇ ತರನಾಗಿ ಟು ಎ ವರ್ಗಕ್ಕೆ ಒಂದು ಹುದ್ದೆಯನ್ನು ಮೀಸಲಾಗಿಟ್ಟಿದ್ದಾರೆ ಇದೇನಪ್ಪ ಅಂದ್ರೆ ಉಳಿಕೆ ಮೂಲ ವೃಂದದಿಂದ ಅಂದರೆ ಹೈದರಾಬಾದ್ ಕರ್ನಾಟಕ ಬಿಟ್ಟು ಉಳಿಕೆ ಮೂಲ ವೃಂದದಿಂದ ಒಟ್ಟು ಏಳು ಹುದ್ದೆಗಳಿವೆ ಹೈದರಾಬಾದ್ ಕರ್ನಾಟಕದಿಂದ ನಿಮ್ಗೆ ಏನಪ್ಪ ಅಂದ್ರೆ ಒಟ್ಟು ಒಂದು ಹುದ್ದೆ ಇದೆ ವಿಶೇಷ ಸೂಚನೆ ಶೀಘ್ರ ಲಿಪಿಕಾರರ ಹುದ್ದೆಗೆ ಅಂತಿಮವಾಗಿ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಕರ್ನಾಟಕ ರಾಜ್ಯ ನ್ಯಾಯ ಆಡಳಿತ ನ್ಯಾಯಮಂಡಳಿಯ ಬೆಂಗಳೂರಿನ ಪ್ರಧಾನ ಪೀಠದಲ್ಲಾಗಲಿ ಬೆಳಗಾವಿ ಅಥವಾ ಕಲಬುರಗಿ ಪೀಠಗಳಲ್ಲಾಗಲಿ ನಿಯೋಜಿಸಬಹುದಾಗಿರುತ್ತದೆ ಮತ್ತು ಅಭ್ಯರ್ಥಿಗಳು ಮೂರು ಪೀಠಗಳಲ್ಲೂ ಕಾರ್ಯನಿರ್ವಹಿಸಲು ಸಿದ್ಧರಿರಬೇಕು ಅಂತ ಹೇಳ್ತಿದ್ದಾರೆ ವೇತನ ಶ್ರೇಣಿ ಎಷ್ಟಿದೆ ನೋಡಿ ಸಾವಿರದ ಹಾಗಾದರೆ ಶೈಕ್ಷಣಿಕ ವಿದ್ಯಾರ್ಥೆ ಏನಿದೆ ಅಂದರೆ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಗಳು ಕೆಳಕಂಡ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಹಾಗೂ ಅರ್ಜಿಯ ನಿಗದಿತ ಅಂಕಣದಲ್ಲಿ ಸ್ಪಷ್ಟವಾಗಿ ನಮೂದಿಸಿರಬೇಕು ಹಾಗೂ ಅವುಗಳ ಒಂದೊಂದು ಛಾಯಾ ಫೋಟೋ ಪ್ರತಿಯನ್ನು ಅರ್ಜಿಯೊಂದಿಗೆ ಲಗತ್ತಿಸಬೇಕು ಅಂತ ಹೇಳಿದ್ದಾರೆ ಎಸ್ಎಸ್ಎಲ್ಸಿ ಅಥವಾ ತತ್ಸಮಾನ್ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿರಬೇಕು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸುವ ಕನ್ನಡ ಮತ್ತು ಆಂಗ್ಲ ಭಾಷೆಯ ಬೆರಳಚ್ಚು ಪರೀಕ್ಷೆ ಪ್ರೌಢ ದರ್ಜೆ ಸೀನಿಯರ್ ಗ್ರೇಡ್ ಹಾಗೂ ಆಂಗ್ಲ ಮತ್ತು ಕನ್ನಡ ಭಾಷೆಯ ಶೀಘ್ರ ಲಿಪಿ ಪ್ರೌಢ ದರ್ಜೆ ಸೀನಿಯರ್ ಗ್ರೇಡ್ ಅಥವಾ ತತ್ಸಮಾನ್ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರಬೇಕಂತ ಹೇಳ್ತಿದ್ದಾರೆ ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತ್ ಮೂರು ಆಗಿರುತ್ತದೆ ನಿಗದಿತ ದಿನಾಂಕದ ನಂತರ ಬಂದ ಅರ್ಜಿಗಳನ್ನು ನೇರವಾಗಿ ತಿರಸ್ಕರಿಸಲಾಗುವುದು ಸೊಡ್ರಿ ಸೂಚನೆ ಏನಪ್ಪ ಅಭ್ಯರ್ಥಿಗಳು ಅರ್ಜಿ ನಮೂನೆಯನ್ನು ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿಯ ಅಧಿಕೃತ ಜಾಲತಾಣ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಡಾಟ್ ಕರ್ನಾಟಕ ಡಾಟ್ ನಿಂದ ಉಳಿಕೆ ಮೂಲರೊಂದಕ್ಕೆ ನಿಗದಿಪಡಿಸಿರುವ ಅರ್ಜಿಯನ್ನು ಮಾತ್ರವೇ ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿದ ಅರ್ಜಿಯೊಂದಿಗೆ ಅಗತ್ಯ ದಾಖಲೆಗಳ ಪ್ರತಿಯನ್ನು ಲಗತ್ತಿಸಿ ಸಲ್ಲಿಸತಕ್ಕದ್ದು ಮಂಡಳಿಯು ನಿಗದಿಪಡಿಸಿರುವ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಬೇಕು ಇತರೆ ಯಾವುದೇ ನಮೂನೆಯಲ್ಲಾಗಲಿ ಅಥವಾ ಬೆರಳುಚ್ಚು ಹಾಗೂ ಛಾಯಾ ಜೆರಾಕ್ಸ್ ಪ್ರತಿಯಲ್ಲಿ ಸಲ್ಲಿಸಲ್ಪಟ್ಟ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಭರ್ತಿ ಮಾಡಿದ ಅರ್ಜಿಗಳನ್ನು ವಿಲೇಖನಾಧಿಕಾರಿಗಳು ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ ಕಂದಾಯ ಭವನ ಏಳನೇ ಮಹಡಿ ಕೆಂಪೇಗೌಡ ರಸ್ತೆ ಬೆಂಗಳೂರು ಇವರಿಗೆ ಅಂಚೆ ಮೂಲಕ ಅಥವಾ ಖುದ್ದಾಗಿ ಸಲ್ಲಿಸಬೇಕಂತ ಹೇಳ್ತಿದ್ದಾರೆ ಅದು ಕೂಡ ನೋಡ್ರಿ ಮೂವತ್ತು ಒಂದು ಒಂದು ಎರಡು ಸಾವಿರದ ಇಪ್ಪತ್ಮೂರ ಒಳಗಾಗಿ ನೀವೇನಪ್ಪ ಅಂದ್ರೆ ಅರ್ಜಿಗಳನ್ನು ಸಲ್ಲಿಸಬೇಕು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ ಮತ್ತು ನಿಗದಿತ ಸಮಯದ ನಂತರ ಬರುವ ಅರ್ಜಿಗಳನ್ನು ನೇರವಾಗಿ ತಿರಸ್ಕರಿಸಲಾಗುವುದು ಸೊ ನೋಡ್ರಿ ನಿಗದಿತ ಶುಲ್ಕ ಮತ್ತು ಶುಲ್ಕ ಪಾವತಿ ಮಾಡುವ ವಿವರ ಏನಪ್ಪ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿರುತ್ತದೆ ಇತರೆ ಪ್ರವರ್ಗದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ನೂರ ಐವತ್ತು ರೂಪಾಯಿಗಳು ಒಂದು ನೂರ ಐವತ್ತು ರೂಪಾಯಿಗಳು ಐಪಿಒ ಅಥವಾ ಡಿಡಿ ಮೂಲಕ ರಿಜಿಸ್ಟರ್ಡ್ ಕೆಸ್ಆಟ್ ಸೆವೆಂತ್ ಫ್ಲೋರ್ ಕಂದಾಯ ಭವನ ಕೆಜಿ ರೋಡ್ ಬೆಂಗಳೂರು ಇವರ ಪದನಾಮಕ್ಕೆ ಬೆಂಗಳೂರಿಗೆ ಸಂದಾಯವಾಗುವಂತೆ ಪೇಬಲ್ ಆಟ್ ಬೆಂಗಳೂರು ಅಂತ ನೀವೇನಪ್ಪ ಅಂದರೆ ಡಿಡಿ ಅಥವಾ ಐಪಿಒನ ಮಾಡಬೇಕಂತ ಹೇಳ್ತಿದ್ದಾರೆ ಸೋಡ್ರಿ ಈ ಡಿಡಿ ಮತ್ತು ಐಪಿಒ ಏನಿರುತ್ತಲ್ಲ ಇದನ್ನೇನಪ್ಪ ಅಂದರೆ ಮೂಲ ಅರ್ಜಿಗಳ ಜೊತೆಗೆ ನೀವು ಸಲ್ಲಿಸಬೇಕಂತ ಹೇಳ್ತಿದ್ದಾರೆ ಹಾಗಾದ್ರೆ ವಯೋಮಿತಿ ನೋಡೋದಾದ್ರೆ ಸೋಡ್ರಿ ಅರ್ಜಿಗಳನ್ನು ಸ್ವೀಕರಿಸುವ ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು ಕನಿಷ್ಠ ಹದಿನೆಂಟು ವಯಸ್ಸನ್ನು ಪೂರೈಸತಕ್ಕದ್ದು ಮತ್ತು ಈ ಕೆಳಗಿನಂತೆ ವರ್ಗವಾರು ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರದು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲವತ್ತು ವರ್ಷಗಳು ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷಗಳು ಆಮೇಲೆ ಜಾತಿ ಮತ್ತು ಮೀಸಲಾತಿ ಪ್ರಮಾಣಪತ್ರಗಳು ಅರ್ಹತಾ ಷರತ್ತುಗಳು ನೋಡ್ರಿ ಭಾರತೀಯ ನಾಗರಿಕನಾಗಿರತಕ್ಕದ್ದು ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತವಾಗಿರಬೇಕು ಮತ್ತು ಅವರ ನೇಮಕಾತಿಯ ಕರ್ತವ್ಯಗಳ ಬಗ್ಗೆ ದಕ್ಷ ನಿರ್ವಹಣೆಗೆ ಆತಂಕ ಉಂಟು ಮಾಡುವ ಯಾವುದೇ ಸಂಭವ ಇರುವ ದೈಹಿಕ ನ್ಯೂನಿಂದ ಮುಕ್ತವಾಗಿರಬೇಕು ಅಂತ ಹೇಳ್ತಿದ್ದಾರೆ ಸೊ ಇದು ಏನಪ್ಪಾಂದ್ರೆ ಜೊತೆಗೆ ನೋಡ್ರಿ ಅರ್ಜಿಗಳನ್ನು ಏನಪ್ಪ ಅಂದ್ರೆ ಈ ಕೆ ಟಿ ನ ವೆಬ್ಸೈಟ್ ಅಲ್ಲಿ ಏನಪ್ಪ ಅಂದ್ರೆ ಉಳಿಕೆ ಮೂಲವೃದ್ಧ ಏನಿದೆ ಅಲ್ಲಿ ಮೆನ್ಷನ್ ಮಾಡುವಂತ ಅರ್ಜಿನ ನೀವು ಡೌನ್ಲೋಡ್ ಮಾಡಿಕೊಂಡು ಅಟ್ಯಾಚ್ ಮಾಡಬೇಕು ಅದೇ ತರನ ನೋಡ್ರಿ ಏನಪ್ಪ ಅಂದ್ರೆ ಇಲ್ಲಿ ಆಯ್ಕೆ ವಿಧಾನನ ತಿಳ್ಕೊಳ್ಳೋಣ ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ನಿಯಮಗಳು ಹತ್ತೊಂಬತ್ತು ಸಾವಿರದ ತೊಂಬತ್ ಮತ್ತು ಅದರಡಿಯ ಕಾಲಕಾಲಕ್ಕೆ ಮಾಡಲಾದ ತಿದ್ದುಪಡಿಯ ಪ್ರಕಾರ ಅಭ್ಯರ್ಥಿಯು ನಿಗದಿಪಡಿಸಿದ ಪರೀಕ್ಷೆಯಲ್ಲಿ ಪಡೆದ ಶೇಕಡಾ ಒಟ್ಟು ಅಂಕಗಳ ಸರಾಸರಿ ಆಧಾರದ ಮೇಲೆ ಮತ್ತು ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳನ್ವಯ ಆಯ್ಕೆ ಸಮಿತಿಯು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಿದೆ ತದನಂತರ ನೇಮಕಾತಿ ಪ್ರಾಧಿಕಾರದ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ ಇವರೂ ಆಯ್ಕೆಯಾದ ಅಭ್ಯರ್ಥಿಗಳು ಎಲ್ಲಾ ವಿಧದಿಂದಲೂ ನೇಮಕಾತಿಗೆ ಅರ್ಹರು ಎಂಬ ಬಗ್ಗೆ ತೃಪ್ತಿ ಹೊಂದಿದ ನಂತರ ಅವರನ್ನು ನೇಮಕಾತಿಗೆ ಪರಿಗಣಿಸಲಾಗುವುದು ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇತ್ತೀಚಿನ ಭಾವಚಿತ್ರ ಸಹಿತ ಭರ್ತಿ ಮಾಡಿದ ಅರ್ಜಿಗಳನ್ನು ವಿಲ್ಲೇಖನಾಧಿಕಾರಿಗಳು ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ ಕಂದಾಯಭವನ ಏಳನೇ ಮಹಡಿ ಕೆಜಿ ರಸ್ತೆ ಬೆಂಗಳೂರು ರಿಜಿಸ್ಟರ್ಡ್ ಕೆಎಸ್ಆರ್ಟ್ ಸೆವೆಂತ್ ಫ್ಲೋರ್ ಕಂದಾಯಭವನ್ ಕೆಜಿ ರೋಡ್ ಬೆಂಗಳೂರು ಇವರಿಗೇನಪ್ಪ ಅಂದ್ರೆ ನೂರ ಐವತ್ತು ರೂಪಾಯಿ ಅಂಚೆ ಆದೇಶ ಅಡಿ ಅಥವಾ ಡಿಡಿಎ ಮೂಲ ಪ್ರತಿ ಹಾಗೂ ಮೀಸಲಾತಿ ಪ್ರಮಾಣಪತ್ರಗಳು ವಿದ್ಯಾರ್ಹಿಯ ಬಗೆಗಿನ ಅಂಕಪಟ್ಟಿ ಪ್ರಮಾಣಪತ್ರಗಳ ಛಾಯಾಪ್ರತಿಗಳು ಅಥವಾ ಜೆರಾಕ್ಸ್ ಏನಪ್ಪಾ ಅಂದರೆ ದಿನಾಂಕ ಮೂವತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ ಮೂರರ ಸಂಜೆ ಐದು ಮೂವತ್ತೊಳಗಾಗಿ ಸಲ್ಲಿಸತಕ್ಕದ್ದಂತ ಹೇಳ್ತಿದ್ದಾರೆ ಸೊ ನಡ್ರಿ ಅದೇ ತರ ಏನಿದೆಯಪ್ಪ ಅಂದ್ರೆ ಇಲ್ಲಿ ಕೂಡ ಏನಪ್ಪ ಅಂದ್ರೆ ಸ್ಟೆನೋಗ್ರಾಫರ್ ಹುದ್ದೆನೆ ಬಟ್ ಇದೇನಪ್ಪ ಅಂದ್ರೆ ಉಳಿಕೆ ಮೂಲ ವೃಂದದಿಂದ ಇಲ್ಲ ಇದು ಸ್ಥಳೀಯ ವೃಂದ ಅಂದ್ರೆ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ವೃಂದದಿಂದ ಇದೆ ಇಲ್ಲಿ ಒಟ್ಟು ಎಷ್ಟಿದೆ ಅಂದ್ರೆ ಒಂದು ಹುದ್ದೆಗಳಿದೆ ಸೊಡ್ರಿ ಈ ಹುದ್ದೆ ಯಾರಿಗೆ ಮೀಸಲಾಗಿಟ್ಟಿದ್ದಾರೆ ಅಂದ್ರೆ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಮೀಸಲಾಗಿಟ್ಟಿದ್ದಾರೆ ಇಲ್ಲೂ ಕೂಡ ಶೈಕ್ಷಣಿಕ ವಿದ್ಯಾರ್ಥಿ ಸೇಮ್ ಇದೆ ಆದ್ರೆ ಇಲ್ಲಿ ಏನ್ ಚೇಂಜಸ್ ಅಪ್ಪ ಅಂದ್ರೆ ನೀವು ಅರ್ಜಿ ಏನ್ ಡೌನ್ಲೋಡ್ ಮಾಡ್ಕೋತಿರಲ್ಲ ಅದೇನಾಗಿರ್ಬೇಕಪ್ಪ ಅಂದ್ರೆ ಕೆಸ್ಯಾಟ್ ವೆಬ್ಸೈಟ್ ಇಂದ ನೀವು ಅರ್ಜಿಯನ್ನು ಡೌನ್ಲೋಡ್ ಮಾಡ್ಕೊಂಡಕ್ಕೆ ಉಳಿಕೆ ಮೂಲ ವೃಂದದನ್ನ ಡೌನ್ಲೋಡ್ ಮಾಡ್ಕೋಬಾರದು ಬದಲಾಗಿ ಸ್ಥಳೀಯ ವೃಂದಕ್ಕೆ ಅಂತ ಹೇಳಿ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಅಂತ ನಿಗದಿಪಡಿಸಿದ ಅರ್ಜಿ ಇರುತ್ತೆ ಅದನ್ನ ನೀವೇನಪ್ಪ ಅಂದ್ರೆ ಡೌನ್ಲೋಡ್ ಮಾಡ್ಕೋಬೇಕಂತ ಹೇಳ್ತಿದ್ದಾರೆ ಸೊ ನೋಡ್ರಿ ನೀವೇನಪ್ಪ ಅಂದ್ರೆ ಉಳಿಕೆ ಮೂಲ ವೃದ್ಧದಿಂದ ಉಳಿಕೆ ಮೂಲ ವೃಂದದ ಅರ್ಜಿಯನ್ನು ಡೌನ್ಲೋಡ್ ಮಾಡ್ಕೋಬೇಕು ಅದು ಬಿಟ್ಟು ಏನಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕದವರಾಗಿದ್ರೆ ಸ್ಥಳೀಯ ವೃಂದಕ್ಕೆ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಬರುವಂತ ಅರ್ಜಿಯನ್ನ ಡೌನ್ಲೋಡ್ ಮಾಡ್ಕೋಬೇಕು ಇವೆರಡು ಅಂದ್ರೆ ಡಿಫ್ರೆನ್ಸ್ ಬಿಟ್ಟು ಏನಪ್ಪ ಅಂದ್ರೆ ಎಲ್ಲನೂ ಕೂಡ ಸೇಮ್ ಆಗಿದೆ ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಉದ್ಯೋಗ ವಾರ್ತೆ ನಾಳೆ ಮತ್ತೊಂದಿಷ್ಟು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ಕಾರ್ಯಕ್ರಮ ಥ್ಯಾಂಕ್ ಯು